ಹರಿ ಓಂ. ವೀಕ್ಷಕರೇ, ಇವತ್ತು ನಾವು ಭುಜಗಳಲ್ಲಿ ಕಾಣಿಸಿಕೊಳ್ಳುವಂತಹ ನೋವು, ಸ್ನಾಯುಗಳ ಸೆಳೆತ ಹಾಗೂ ಭುಜದ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಕೆಲವೊಂದು ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. ಈ ವ್ಯಾಯಾಮವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಭುಜದ ಸ್ನಾಯುಗಳು ಬಲಿಷ್ಠಗೊಂಡು ನಿಮ್ಮ ಭುಜದಲ್ಲಿ ಕಾಣಿಸಿಕೊಳ್ಳುವಂತಹ ನೋವನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶರಿಕಾಂತ್. ವೀಕ್ಷಕರೇ, ಈಗ ಭುಜಗಳಲ್ಲಿ ಕಾಣಿಸಿಕೊಳ್ಳುವಂತಹ ನೋವು, ಸ್ನಾಯುಗಳ ಸೆಳೆತ ಹಾಗೂ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. ಎರಡೂ ಕೈಗಳನ್ನ ಈ ರೀತಿಯಾಗಿ ಮುಂದಕ್ಕೆ ಚಾಚಿ ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಎರಡೂ ಕೈಯನ್ನ ಮೇಲಕ್ಕೆತ್ತಿ, ಹಾಗೆ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎರಡೂ ಕೈಗಳನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಮತ್ತೆ ಉಸಿರನ್ನ ಹೊರಹಾಕ್ತಾ ನಿಧಾನವಾಗಿ ಕೆಳಗಡೆ ಇಳಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಹಾಗೆ ಉಸಿರನ್ನ ಹೊರಹಾಕ್ತಾ, ಇಲ್ಲಿ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಆಳ ಮತ್ತು ದೀರ್ಘವಾಗಿರಲಿ, ಮತ್ತೆ ನಿಮ್ಮ ಉಸಿರು ಹಾಗೂ ನಿಮ್ಮ ಕೈಗಳ ಚಲನೆಯನ್ನ ಹೊಂದಾಣಿಕೆ ಮಾಡಿಕೊಳ್ಳಿ. ಈ ರೀತಿಯಾಗಿ ನೀವು 10-15 ಟೈಮ್ಸ್ ಅಭ್ಯಾಸ ಮಾಡಿ ಉಸಿರನ್ನ ಹೊರಹಾಕ್ತಾ ಕೆಳಕ್ಕೆ, ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಮತ್ತೆ ಮೇಲಕ್ಕೆ. 10-15 ಟೈಮ್ಸ್ ಆದ ನಂತರ ಉಸಿರನ್ನ ಹೊರಹಾಕ್ತಾ ಹಾಗೆ ಎರಡೂ ಕೈಯನ್ನ ಕೆಳಗಡೆ ಇಳಿಸಿ ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ವ್ಯಾಯಾಮ. ಈಗ ಎರಡನೇ ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. ಮತ್ತೆ ಎರಡೂ ಕೈಗಳನ್ನ ಭುಜದ ಅಂತರಕ್ಕೆ ಮೇಲೆತ್ತಿ, ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಯನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಿ. ನಿಮ್ಮ ಎರಡೂ ಹಸ್ತ ಹೊರಮುಖವಾಗಿರಲಿ, ಸಾಧ್ಯವಾದಷ್ಟು ಎರಡು ಭುಜವನ್ನ ಮೇಲಕ್ಕೆ ಪುಷ್ ಮಾಡಿ, ನಿಮ್ಮ ಎಲ್ಬೋ ಸ್ಟ್ರೈಟ್ ಆಗಿರಲಿ. ಮತ್ತೆ ಎಕ್ಸೇಲ್ ಮಾಡ್ತಾ ಮತ್ತೆ ಎರಡೂ ಕೈಯನ್ನ ಭುಜದ ಅಂತರಕ್ಕೆ ಕೆಳಗಡೆ ಇಳಿಸಿ, ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಮತ್ತೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಕ್ಕೆ. ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್. ಇಲ್ಲೂ ಕೂಡ 10-15 ಟೈಮ್ಸ್ ಅಭ್ಯಾಸ ಮಾಡಿ, ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್ ಅಂಡ್ ಎಕ್ಸೇಲ್ ಡೌನ್. 10-15 ಟೈಮ್ಸ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆತ್ತಿ ಸ್ಟ್ರೆಚ್ ಮಾಡಿ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಎರಡೂ ಕೈಯನ್ನ ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಇದು ಎರಡನೇ ವ್ಯಾಯಾಮ. ಈಗ ಮೂರನೇ ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿರಿಸಿ, ಭುಜಗಳು ಸಾಧ್ಯವಾದಷ್ಟು ಸಡಿಲವಾಗಿರಲಿ. ಉಸಿರನ್ನು ತೆಗೆದುಕೊಳ್ತಾ ಬಲಗೈಯನ್ನ ಮೇಲಕ್ಕೆತ್ತಿ, ಹಾಗೆ ಬಲ ಎಲ್ಬೋವನ್ನ ಬೆಂಡ್ ಮಾಡ್ತಾ ಬಲಹಸ್ತದಿಂದ ನಿಮ್ಮ ಬಲಭಾಗದ ಶೋಲ್ಡರ್ ಬ್ಲೇಡ್ ಅನ್ನ ಮುಟ್ಟಲು ಟ್ರೈ ಮಾಡಿ, ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ. ಈ ರೀತಿಯಾಗಿ ಇಲ್ಲೂ ಕೂಡ 10-15 ಟೈಮ್ಸ್ ಅಭ್ಯಾಸ ಮಾಡಿ. ಈ ರೀತಿಯಾಗಿ ಅಭ್ಯಾಸ ಮಾಡುವಾಗ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಆಳವಾಗಿರಲಿ, ಹಾಗೆ ಉಸಿರಾಟವನ್ನ ಹೊಂದಾಣಿಕೆ ಮಾಡಿಕೊಳ್ಳಿ. 10-15 ಟೈಮ್ಸ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಬಲಗೈಯನ್ನ ನೇರ ಮಾಡಿ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಬಲಗೈಯನ್ನ ಕೆಳಗಡೆ ಇಳಿಸಿ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಎಡಗೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಎಲ್ಬೋವನ್ನ ಬೆಂಡ್ ಮಾಡ್ತಾ ಎಡಹಸ್ತದಿಂದ ನಿಮ್ಮ ಎಡ ಶೋಲ್ಡರ್ ಬ್ಲೇಡ್ ಅನ್ನ ಮುಟ್ಟಲು ಟ್ರೈ ಮಾಡಿ, ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ. 10-15 ಟೈಮ್ಸ್ ಆದ ನಂತರ ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎಡ ಎಲ್ಬೋ ಅನ್ನ ಸ್ಟ್ರೇಟ್ ಮಾಡ್ತಾ ಹಾಗೆ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಇದು ಮೂರನೇ ಎಕ್ಸಸೈಸ್. ಈಗ ನಮ್ಮ ಶೋಲ್ಡರ್ ಅನ್ನ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡ್ತಾ ಶೋಲ್ಡರ್ ಅನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ. ಈ ರೀತಿಯಾಗಿ ಕ್ಲಾಕ್ ವೈಸ್ ಅಲ್ಲಿ 10 ಟೈಮ್ಸ್ ರೊಟೇಷನ್ ಅನ್ನ ಮಾಡಿ, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. ಈ ರೀತಿಯಾಗಿ ನೀವು ರೊಟೇಷನ್ ಅನ್ನ ಮಾಡುವಾಗ ಸಂಪೂರ್ಣ ನಿಮ್ಮ ಭುಜದ ಭಾಗದಲ್ಲಿ ಆಗುವಂತ ಬದಲಾವಣೆಯನ್ನ ಗಮನಿಸ್ತಾ ನಿಮ್ಮ ಸಂಪೂರ್ಣ ಭುಜದ ಭಾಗವನ್ನ ರಿಲ್ಯಾಕ್ಸ್ ಮಾಡಿ, ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಕೆಳಕ್ಕೆ. 10 ಟೈಮ್ ಕ್ಲಾಕ್ ವೈಸ್ ಆಗಿ, 10 ಟೈಮ್ ಕ್ಲಾಕ್ ವೈಸ್ ಆದ ನಂತರ ಈಗ ಆಂಟಿ ಕ್ಲಾಕ್ ವೈಸ್, ಇಲ್ಲಿ
ನಿಮ್ಮ ಸಂಪೂರ್ಣ ಭುಜದ ಚಲನೆ ಹಾಗೂ ಉಸಿರನ್ನು ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಉಸಿರಾಟ ಸಾಧ್ಯವಾದಷ್ಟು ಆಳ ಮತ್ತು ದೀರ್ಘವಾಗಿರಲಿ. ಟೈಮ್ ಎಂಟಿ ಕ್ಲಾಕ್ ವೈಸ್ ಆದ ನಂತರ ಈಗ ನಿಧಾನವಾಗಿ ಭುಜಗಳನ್ನು ಸಡಿಲಗೊಳಿಸ್ತಾ ಹಾಗೆ ಕಣ್ಗಳನ್ನು ಮುಚ್ಚಿಕೊಳ್ಳಿ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ಈ ವ್ಯಾಯಾಮವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ನಮ್ಮ ಭುಜದ ಸ್ನಾಯುಗಳನ್ನು ಬಲಪಡಿಸಿಕೊಳ್ಳೋಣ, ಹಾಗೆ ಭುಜದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ನೋವನ್ನು ಕಡಿಮೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರಿ ಓಂ.